ಆತಿಥ್ಯ ಜಗನ್ನಾಥ್ ಅವರು ಈ ಒಂದು ಅವಕಾಶ ನನಗೆ ಮಾಡಿಕೊಟ್ಟರು. ಕವಿಗೆ ನನ್ನ ಅಭಿನಂದನೆ. ನಾನು ಇಲ್ಲಿ ಬಂದಾಗ ಇದನ್ನು ನೋಡುವಾಗ ಇಷ್ಟು ಸಿಟಿಗೆ ಹತ್ರ ಇದ್ರು ಸಹ ಇದೊಂದು ಚಂದವಾದ ಒಂದು ಬಹಳ ಹಳ್ಳಿಯ ಪರಿಸರ, ಬಹುಶಃ ನಾವೆಲ್ಲ ಬೆಳೆದಂತ ಪರಿಸರ. ಇಲ್ಲಿ ಆರೋಗ್ಯ, ಇಲ್ಲಿ ಐಶ್ವರ್ಯಕ್ಕಿಂತ ಆರೋಗ್ಯ ಬೇಕು. ಆರೋಗ್ಯ ಇದ್ರೆ ಎಲ್ಲ ಸರಿಯಾಗ್ತದೆ. ಆರೋಗ್ಯ ಇಲ್ಲದಿದ್ದರೆ ಮನುಷ್ಯನಲ್ಲಿ ಹಣ ಇದ್ರೆ ಏನೂ ಪ್ರಯೋಜನ ಇಲ್ಲ. ಹಾಗಾಗಿ ಹೆಲ್ತ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಹುಶಃ ಇವತ್ತು December 3, ಇವತ್ತು ವಿಶ್ವ ಅಂಗವಿಕಲರ ದಿನಾಚರಣೆ. ಹಾಗಾಗಿ ಇವತ್ತು ವೀಲ್ ಚೇರ್ ಕೊಡ್ಬೇಕಂತ ಜಗನ್ನಾಥ್ ಅವರು ಹೇಳಿದಾಗ ರೆಡ್ ಕ್ರಾಸ್ ಇಂದ ನಾನು ವೀಲ್ ಚೇರ್ ಕೊಡ್ತೇನೆ, ಎರಡು ಬೇಕಾದ ಚೇರ್ ಅನ್ನು ಸಹ ಇಲ್ಲಿ ತಂದಿದ್ದೇವೆ. ಆದ್ರೆ ಕೆಲವೊಮ್ಮೆ ನಮಗೆ ಈ ಸಣ್ಣ ಸಣ್ಣ ಹಳ್ಳಿಯ ಪರಿಸರದಲ್ಲಿ ನಾವೀಗ ನಮ್ಮ ಶರ್ಮಾ ಸರ್ ಮಾತಾಡ್ತಿದ್ದೇವೆ, ಈ ಪವರ್ಟಿ ಬಡತನ ಅಂತ ಹೇಳುದು ಇನ್ನೂ ನಿರ್ಮೂಲನ ಆಗಿಲ್ಲ. ನಮ್ಗೆ ಬೇರೆ ಎಲ್ಲ ದೇಶದಲ್ಲಿ ಸರಿ ಇದೆ, ಆದ್ರೆ ಈ ಬಡತನದಿಂದ ಒಮ್ಮೊಮ್ಮೆ ಬಹಳ ಬೇಜಾರಾಗ್ತದೆ. ಯಾಕಂತ ಹೇಳಿದ್ರೆ ಒಂದೊಂದು ವ್ಯಕ್ತಿಯನ್ನು ನಾವು ನೋಡಿದ್ರೆ ಅವನ ಹತ್ರ 500,000 ಕೋಟಿ, ಇನ್ನೊಂದು 100 ಜನರಿಗೆ ಆಸ್ತಿ ಇದ್ರೆ ಇನ್ನೊಬ್ಬರಿಗೆ ನಾಳೆ ಊಟಕ್ಕೆ ಆಲೋಚನೆ ಮಾಡುವಂತ ಪರಿಸ್ಥಿತಿ ಈ ದೇಶದಲ್ಲಿದೆ. ಅದು ಆದಷ್ಟು ಕಡಿಮೆ ಆಗ್ಬೇಕು. ಆರ್ಥಿಕ ಅಸಮತೋಲನ ಸರಿಯಾಗಬೇಕು. ಬಹುಶಃ ನಮ್ಮಂತ ಸರ್ಕಾರದಲ್ಲಿ ಒಮ್ಮೊಮ್ಮೆ ವಿಫಲ ಆದ್ರೂ ನಮ್ಮ ರೆಡ್ ಕ್ರಾಸ್ ಅಥವಾ ನಿಮ್ಮ ಕೃಷ್ಣ ಭಜನ ಮಂದಿರದಂತ NGO ಸಂಸ್ಥೆಗಳು ಸೇರಿ ಒಂದು ಅಳಿವು ಸೇವೆ ಮಾಡಿದಾಗ ಅಟ್ಲೀಸ್ಟ್ ನಾವು 100 ಜನರ ಟಾರ್ಗೆಟ್ ಇದ್ರೆ 10 ಜನರಿಗೆ ಒಂದು ಅವರ ಆರೋಗ್ಯದಲ್ಲಿ, ಅವರ ನೆಮ್ಮದಿಯಲ್ಲಿ ಅಥವಾ ಅವರ ಎಜುಕೇಶನ್ ಇರ್ಬೋದು ಅದರಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆದ್ರೆ ಅವ ಇಡೀ ಫ್ಯಾಮಿಲಿಯನ್ನೇ ಚೇಂಜ್ ಮಾಡ್ತೇನೆ ಅಂತ ಹೇಳೋದಕ್ಕೆ ಎಷ್ಟು ಉದಾಹರಣೆ ಇದೆ. ಒಮ್ಮೊಮ್ಮೆ ನಾವು ಹಳ್ಳಿಯಲ್ಲಿ ನಾವು ಒಂದೊಂದು ಒಬ್ಬೊಬ್ಬರಿಗೆ ಸಹಾಯ ಮಾಡಿದ್ದು, ಇನ್ನೊಂದು ಎಜುಕೇಶನ್ ಅಲ್ಲಿ ಒಂದು ಇಂಟೆಲಿಜೆಂಟ್ ಇದೆ ಡ್ರಾಪ್ ಔಟ್, ಅವ ಇಡೀ ಫ್ಯಾಮಿಲಿಯನ್ನೇ ಚೇಂಜಸ್ ಮಾಡಿಬಿಡ್ತಾನೆ, ಟ್ರಾನ್ಸ್ಫಾರ್ಮೇಶನ್. ಹಾಗಾಗಿ ನನ್ನ ಒಂದು ಕೋರಿಕೆ, ನೀವು ಆರೋಗ್ಯ ಮತ್ತು ಎಜುಕೇಶನ್ಗೆ ಮುಂದೆ ಹೋಗ್ಬೇಕು. ಆರೋಗ್ಯ ಇರಬೇಕು, ಎಜುಕೇಶನ್ ಬೇಕು, ಖಂಡಿತ ನಿಮ್ಮನ್ನು ಮೇಲೆ ಕೊಂಡು ಹೋಗ್ತದೆ. ಕೆಲವೊಮ್ಮೆ ನಮಗೆ ಎಜುಕೇಶನ್ ಅಂತ ಹೇಳಿದಾಗ ಫೀಸ್ ಕಟ್ಟಲಿಕ್ಕೆ ಯಾರಿಲ್ಲ, ಕಾಂಟ್ಯಾಕ್ಟ್ ಇಲ್ಲ. ಖಂಡಿತ ಈಗ ನಮಗೆ ಕಾಂಟ್ಯಾಕ್ಟ್ಸ್ ಇದೆ. ಸಪೋಸ್ ನಮ್ಮ ಜಗನ್ನಾಥ್ ಸರ್ ಅಂತ ಹೇಳಿದ್ರೆ ಅವರಿಗೆ ತುಂಬಾ ಕಾಂಟ್ಯಾಕ್ಟ್ ಇದೆ. ಯಾರಿಗೆ ಒಬ್ಬರಿಗೆ SLC PUC ಫೀಸ್ ಕಟ್ಟಬೇಕಂದ್ರೆ ಕೂಡಲೇ ಅದನ್ನು ಅರೇಂಜ್ ಮಾಡಿ ಅವರಿಗೆ ಡ್ರಾಪ್ ಔಟ್ ಆಗಲಿಕ್ಕೆ ಬಿಡಬಾರದು. ಅಥವಾ ಆರೋಗ್ಯ ವ್ಯವಸ್ಥೆಯಲ್ಲಿ ಹಾಗೆ ಏನೊಂದು ಕೆಲವರು ಎಷ್ಟೋ ಜನ ನೋಡಿದ್ದೇನೆ, ಇವತ್ತು ಅವರಿಗೆ ಅವ್ರ ಮನೆಯಲ್ಲಿ ಸ್ವಲ್ಪ ಸವಲತ್ತು ಇದ್ರು ನಮ್ಮ ಹಿರಿಯ ನಾಗರಿಕರಿಗೆ ಒಂದು ಕನ್ನಡಕ್ಕೆ ಒಂದು ಸ್ಪೆಕ್ಸ್ ವ್ಯವಸ್ಥೆ ಆಗಿರುವುದಿಲ್ಲ. ಅವರು ಪೇಪರ್ ಅನ್ನು ಓದ್ಲಿಕ್ಕೆ ಆಗುದಿಲ್ಲ, ಅವ್ರಿಗೆ ಸರಿಯಾಗಿ ಅನ್ನದಲ್ಲಿ ಏನಾದ್ರು ಮಿಕ್ಸ್ ಆಗುದಿಲ್ಲ. ಆದ್ರೆ ಆ ನೆಗ್ಲಿಜೆನ್ಸ್ ಹಾಗಾಗಿ ನಾವು ಅಲ್ಲಿ ಈ ಬೇರೆ ಬೇರೆ ಕ್ಯಾಂಪ್ಗಳನ್ನು ನಾವು ಮಾಡಿ ಅವರಿಗೆ ಉಚಿತ ಕನ್ನಡಕವನ್ನು ಕೊಡ್ತೇವೆ. ಏನಾದ್ರೂ ಅಗತ್ಯ ಇದ್ರೆ ಇಲ್ಲಿ ಉಚಿತ ಕನ್ನಡಕದ ಅಥವಾ ಬೇರೆ ಬೇರೆ ಏನಾದ್ರೂ ಮಾನವೀಯ ಸೇವೆ ಅಗತ್ಯ ಇದ್ರೆ ರೆಡ್ ಕ್ರಾಸ್ ಖಂಡಿತ ಈ ಕೃಷ್ಣ ಭಜನಾ ಮಂದಿರದಲ್ಲಿ ಸಹಾಯ ಮಾಡ್ತದೆ ಅಂತ ಹೇಳೋದಕ್ಕೆ ನನ್ನ ಒಂದು ಆಶ್ವಾಸ. ಅಲ್ಲಿ ಬಹುಶಃ ನಾವು ಈ ಮಾನವೀಯ ಸೇವೆಗಳನ್ನ ಶರ್ಮಾ ಅವರು ಒಂದು 29 ಸೆಂಟ್ಸ್ ಜಾಗವನ್ನ ನಮ್ಗೆ DC ಕೊಟ್ಟಿದ್ದಾರೆ. ಅಲ್ಲಿ ಒಂದು 6 ಕೋಟಿಯ ಬಿಲ್ಡಿಂಗ್ ಬರ್ತದೆ. ಅಲ್ಲಿ ನಾವು ಅಂತ ಹೇಳಿದಾಗ ಪ್ರತಿಯೊಬ್ಬರು ದೇವರಲ್ಲಿ, ಹಾಗಾಗಿ ಆ ಒಂದು ಕಮ್ಯುನಿಟಿ ಇಲ್ಲಿ ಒಟ್ಟಾಗಿ ಒಳ್ಳೆ ಕೆಲಸಗಳನ್ನು ಮಾಡಿ ಅಟ್ಲೀಸ್ಟ್ ಈ ಕಮ್ಯುನಿಟಿಯಿಂದ ಮುಂದಿನ ಜನಾಂಗಕ್ಕೆ ಒಂದು ಒಳ್ಳೆ ಉತ್ತಮ ಆರೋಗ್ಯ ಹಾಗೂ ಉತ್ತಮ ಎಜುಕೇಶನ್ ಕೊಟ್ಟು ಒಂದು ಸ್ವಸ್ಥ ಸಮಾಜದ ಒಂದು ವ್ಯಕ್ತಿಯನ್ನಾಗಿ ಮಾಡೋದ್ರಲ್ಲಿ ನಾವೆಲ್ಲ ಕೈ ಜೋಡಿಸೋಣ ಅಂತ ಹೇಳುತ್ತಾ ನನ್ಗೆ ಇವತ್ತು ಈ ಒಂದು ಪರಿಸರಕ್ಕೆ ಬರಲಿಕ್ಕೆ ಮೊತ್ತ ಮೊದಲಿಗೆ ಅವಕಾಶ ಕೊಟ್ಟು ನನ್ನನ್ನ ಈ ಪ್ರೋಗ್ರಾಮಿಗೆ ಕರೆದಕ್ಕೆ ವಂದಿಸುತ್ತಾ ನಮ್ಮ ಶ್ರೀಕೃಷ್ಣ ಭಜನಾ ಮಂದಿರಕ್ಕೆ ಈಗಾಗಲೇ ವಿಜಯ ಹಸ್ತಾಂತರವಾಗಿದೆ. ಬಂಧುಗಳೇ, ಖಂಡಿತವಾಗಿಯೂ ಇದು ಉಪಯೋಗವಾಗಲಿ. ಆರೋಗ್ಯವನ್ನ ಏರಿಕೆ ಸ್ಥಾನದಲ್ಲಿ ಆ ದೇವರು ಕಾಪಾಡಿ.